ಕೇಳುಗರೆ ನಮಸ್ಕಾರ, ನಾನು ಸಂಜೀವ್ ಹಲ್ವಾಯಿ. ನಮ್ಮ ಕೇಳಿ ಧ್ವನಿಯ ಶುಕ್ರವಾರದ ಸಿನಿಮಾ ವಿಶೇಷ ಮಹಾನಗರ ಸಿನಿಮಾ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ನಾನು ಈ ಮೊದಲೇ ಹೇಳಿದ ಹಾಗೆ 2020 ಅಂದರೆ 2020 ಜನವರಿಯಿಂದ ನಾವು ನಮ್ಮ ಈ ಕೇಳಿ ಧ್ವನಿಯ ಮೂಲಕ ಕನ್ನಡದಲ್ಲಿ ಕಾದಂಬರಿ ಆಧಾರಿತ ಸಿನಿಮಾಗಳ ಬಗ್ಗೆ ಮಾತನಾಡ್ತೇವೆ ಅಂತ ಹೇಳಿದ್ದೆ. ಆ ಪ್ರಕಾರ ಕಳೆದ ವಾರ ನಾನು 1962 ತೆರೆ ಕಂಡ ಕೃಷ್ಣಮೂರ್ತಿ ಪೌರಾಣಿಕರ ಧರ್ಮದೇವತೆ ಅನ್ನೋ ಕಾದಂಬರಿಯನ್ನು ಆಧರಿಸಿ ತೆರೆ ಕಂಡ ಡಾಕ್ಟರ್ ರಾಜ್ಕುಮಾರ್ ಲೀಲಾವತಿ ಅಭಿನಯದ ಕರುಣೆಯೇ ಕುಟುಂಬದ ಕಣ್ಣು ಸಿನಿಮಾದ ಬಗ್ಗೆ ಮಾತನಾಡಿದ್ದೆ. ಅದರಲ್ಲಿನ ಕೆಲವೊಂದು ಸುಮಧುರವಾದ ಹಾಡುಗಳನ್ನು ಕೂಡ ತಮಗೆ ಕೇಳಿಸಿದ್ದೆ. ಶ್ರೋತೃಗಳೇ, ಈ ಸಿನಿಮಾ ಅನ್ನೋದೇನಿದೆಯಲ್ಲ, ಇದೊಂದು ಅದ್ಭುತವಾದಂಥ ಕಲೆ. ಇದನ್ನು ತಾವು ಕೂಡ ಒಪ್ತೀರಿ. ಎಂಥವರನ್ನು ಕೂಡ ತನ್ನತ್ತ ಆಕರ್ಷಿಸುವಂಥ ಅಪಾರವಾದಂಥ ಸಾಮರ್ಥ್ಯ ಮತ್ತು ಅದ್ವಿತೀಯ ಶಕ್ತಿಯನ್ನು ಪಡೆದಿರುವ ಪ್ರಬಲ ಮಾಧ್ಯಮ ಅಂತಂದ್ರೇ ಈ ಸಿನಿಮಾ. 1931 ನಿರ್ಮಾಣವಾದಂಥ ಆಲಂ ಆರ ಮೊತ್ತ ಮೊದಲ ಟಾಕಿ ಚಿತ್ರವಾಗಿ ಅತ್ಯಂತ ಯಶಸ್ಸಿನ ಹಾದಿಯಲ್ಲಿ ಸಾಗಿ ಟಾಕಿ ಚಿತ್ರಗಳ ಯುಗವನ್ನೇ ನಮ್ಮ ಮುಂದೆ ತೆರೆದಿಟ್ಟು. ಇದು ಆ ಮುಂಬೈನ ಮಾತಾದರೆ ನಮ್ಮ ಕನ್ನಡದಲ್ಲಿ ಟಾಕಿ ಚಿತ್ರ ಬರೋದಕ್ಕೆ ಮತ್ತೆ ನಾವು 3 ಕಾಯಬೇಕಾಯಿತು. 1934 ಕನ್ನಡದ ಪ್ರಪ್ರಥಮ ವಾಕ್ಚಿತ್ರ ಸತಿ ಸುಲೋಚನ ತೆರೆ ಕಂಡಿತು. ಆ ಸಿನಿಮಾದ ದಿಗ್ದರ್ಶನವನ್ನು ಮಾಡಿದಂಥವರು ವೈ ವಿ ರಾವ್. ಈ ವೈ ವಿ ರಾವ್ ಯಾರು ಗೊತ್ತೆ, ನಟಿ ಜಯಲಕ್ಷ್ಮಿ ಅವರ ತಂದೆ. ಚಿತ್ರದಲ್ಲಿ ಆರ್ ನಾಗೇಂದ್ರ ರಾವ್, ಸುಬ್ಬಯ್ಯ ನಾಯ್ಡು, ಲಕ್ಷ್ಮೀಬಾಯಿ, ತ್ರಿಪುರಾಂಬ ಇತ್ಯಾದಿ ನಟನಟಿಯರು ನಟಿಸಿದ್ರು. 1935 ಕನ್ನಡದ ಮೊದಲ ಸಾಮಾಜಿಕ ಚಿತ್ರ ಯಾವ್ದು ಗೊತ್ತೆ, ಸಂಸಾರ ನೌಕೆ. ಇದು ತೆರೆಗೆ ಬಂತು. ಅದೇ ಹೆಸರಿನ ನಾಟಕವನ್ನು ಸಿನಿಮಾ ಮಾಡಿದ್ರು. ಅದುವರೆಗೂ ಪೌರಾಣಿಕ ಚಿತ್ರಗಳ ಯುಗದಲ್ಲಿದ್ದ ಕನ್ನಡಿಗರು ಸಾಮಾಜಿಕ ಸಿನಿಮಾ ಕಂಡಿದ್ರು. ಆ ಸಿನಿಮಾದಲ್ಲಿ ಬಿ ಆರ್ ಪಂತಲು, ಎಂ ವಿ ರಾಜಮ್ಮ, ಡಿಕ್ಕಿ ಮಾಧವರಾವ್, ಪದ್ಮಾದೇವಿ ನಟಿಸಿದ್ರು. ಆ ಸಿನಿಮಾದ ದಿಗ್ದರ್ಶಕರು ಎಚ್ ಎಲ್ ಎನ್ ಸಿಂಹ. ಇದೇ ಎಚ್ ಎಲ್ ಎನ್ ಸಿಂಹ ನಮ್ಮ ಏಕಮೇವಾದ್ವಿತೀಯ ಮೇರು ನಟ ಡಾಕ್ಟರ್ ರಾಜ್ಕುಮಾರ್ ಅವರನ್ನ ಪರಿಚಯಿಸಿದ ಖ್ಯಾತನಾಮರು ಅನ್ನೋದನ್ನ ನಾನಿಲ್ಲಿ ಉಲ್ಲೇಖಿಸದೇ ಇರೋದಕ್ಕಾಗೋದಿಲ್ಲ. ಬಿ ಆರ್ ಪಂತಲು, ಆರ್ ನಾಗೇಂದ್ರ ರಾವ್, ಹೊನ್ನಪ್ಪ ಭಾಗವತರವರುಗಳು ಹೀರೋಗಳಾಗಿ ಮೆರೆಯುತ್ತಿದ್ದಂಥ ಕಾಲವದು. ಅದೆಲ್ಲಿದ್ರೋ ಯಾರಿಗೊತ್ತು. ಬೇಡರ ಕಣ್ಣಪ್ಪನಾಗಿ ಬಂದಂಥ ಈ ರಾಜ್ಕುಮಾರ್ ಚಿತ್ರರಂಗದ ಸ್ಥಿತಿಗತಿಗಳನ್ನೇ ಬದಲಾಯಿಸಿಬಿಟ್ರು. ಕೇಳುಗ್ರೆ, ಆದರೆ 1960 ಸುಮಾರಿಗೆ ಸಿನಿಮಾದವರು ತಮ್ಮ ಶೈಲಿಯನ್ನು ಬದಲಿಸುವ ಅವಶ್ಯಕತೆ ಒದಗಿ ಬಂತು. ಆಗ ಕೆಲವರ ಕಣ್ಣು ಕನ್ನಡ ಕಾದಂಬರಿಗಳತ್ತ ಹೊರಳಿತು. ಆಗ ಬಂದಿದ್ದೇ ಕರುಣೆಯೇ ಕುಟುಂಬದ ಕಣ್ಣು ಅನ್ನೋ ಮೊದಲ ಕಾದಂಬರಿ ಆಧಾರಿತ ಚಿತ್ರ. ಕೃಷ್ಣಮೂರ್ತಿ ಪೌರಾಣಿಕ ಅವರ ಧರ್ಮದೇವತೆ ಅನ್ನೋ ಕಾದಂಬರಿಯನ್ನು ಆಧರಿಸಿ ತಯಾರಾದಂಥ ಸಿನಿಮಾ ಅದು. ಅದು ಯಶಸ್ಸನ್ನ ಕಣ್ತು ಕೂಡ. ಆ ಸಿನಿಮಾದಲ್ಲೂ ಡಾಕ್ಟರ್ ರಾಜ್ಕುಮಾರ್, ಲೀಲಾವತಿ, ಬಾಲಕೃಷ್ಣ, ನರಸಿಂಹರಾಜು ಈ ತರಹದ ಖ್ಯಾತನಾಮರು ಅಭಿನಯಿಸಿದ್ರು. ಶ್ರೋತೃಗಳೇ, ನಾನಿವತ್ತು ಕನ್ನಡದ ಹೆಸರಾಂತ ಕಾದಂಬರಿಕಾರ ತಳುಕಿನ ರಾಮಸ್ವಾಮಿ ಸುಬ್ಬರಾವ್ ಅಂದರೆ ತರಾಸು ಅವರ ಚಂದವಳ್ಳಿಯ ತೋಟ ಕಾದಂಬರಿಯನ್ನು ಆಧರಿಸಿ ಅದೇ ಹೆಸರಿನಿಂದ ತಯಾರಾದ ಸಿನಿಮಾದ ಮೇಲೆ ನನ್ನ ಕಣ್ಣು ಹಾಯಿಸ್ತೇನೆ. 1964 ತರಾಸು ಅವರ ಈ ಚಂದವಳ್ಳಿಯ ತೋಟ ಕನ್ನಡ ಚಿತ್ರರಂಗದಲ್ಲಿ ಸುವರ್ಣಯುಗವನ್ನು ಆರಂಭಿಸಿತು ಅಂತಲೇ ಹೇಳಬಹುದು. ತರಾಸು ಅವರ ಈ ಸಿನಿಮಾ ಪಡೆದಂಥ ಯಶಸ್ಸೇನಿದೆಯಲ್ಲ, ಇದು ಅವರ ಬಹುತೇಕ ಕಾದಂಬರಿಗಳು ಚಲನಚಿತ್ರವಾಗಲು ಸಹಾಯವಾಯಿತು. ಸ್ಥಳೀಯ ಸೊಗಡಿನ ಕಥೆಗಳನ್ನು ಆಧರಿಸಿ ಚಲನಚಿತ್ರವನ್ನಾಗಿಸುವುದು ಬಹಳೇ ಪರಿಣಾಮಕಾರಿ. ಚಿತ್ರರಂಗಕ್ಕೆ ಕೊಡುಗೆಯಾಗಬಲ್ಲ ಅಂಥ ಕೃತಿಗಳನ್ನು ರಚಿಸಿರುವವರು ನಮ್ಮ ತರಾಸು. ಶ್ರೋತೃಗಳು, ಈ ಸಿನಿಮಾದಲ್ಲಿ 7 ಸುಶ್ರಾವ್ಯವಾದ ಹಾಡುಗಳಿವೆ. ಟಿ ಜಿ ಲಿಂಗಪ್ಪ ಅವರ ಸುಮಧುರವಾದ ಸಂಗೀತವಿದೆ.
ಟಿಎನ್ ಶ್ರೀನಿವಾಸನ್ ಅವರು ನಿರ್ಮಿಸಿದ, ಟಿವಿ ಸಿಂಗ್ ಠಾಕೂರ್ ಅವರು ನಿರ್ದೇಶಿಸಿದ ಈ ಚಂದವಳ್ಳಿಯ ತೋಟ ಅವತ್ತು ಅಂದ, ಇವತ್ತು ಕೂಡ ಅಷ್ಟೇ ಚಂದ. ಪಿ ಬಿ ಶ್ರೀನಿವಾಸ್, ಎಸ್ ಜಾನಕಿ, ಬೆಂಗಳೂರು ಲತಾ, ಪಿ ನಾಗೇಶ್ವರ ರಾವ್, ಕೆ ಜೆ ಯೇಸುದಾಸ್, ಎಲ್ ಆರ್ ಈಶ್ವರಿ ಇವರ ಕಂಠ ಸಿರಿ ಈ ಸಿನಿಮಾಕ್ಕೆ ಒದಗಿದೆ. ಈ ಸಿನಿಮಾದ ಎಲ್ಲ ಹಾಡುಗಳು ಕೇಳೋದಕ್ಕೆ ತುಂಬಾನೇ ಸುಶ್ರಾವ್ಯವಾಗಿವೆ. ಚಂದವಳ್ಳಿಯ ತೋಟಕ್ಕಾಗಿ ಪಿ ಬಿ ಶ್ರೀನಿವಾಸ್ ಮತ್ತು ಎಸ್ ಜಾನಕಿ ಹಾಡಿದ ಈ ಯುಗಳ ಗೀತೆಯನ್ನ ಕೇಳಿದ ನಂತರ ನಾನು ಮತ್ತೆ ಮಹಾನಗರ ಸಿನಿಮಾ ಕಾರ್ಯಕ್ರಮದಲ್ಲಿ ಕನ್ನಡದ ಕಾದಂಬರಿ ಆಧಾರಿತ ಸಿನಿಮಾ ಚಂದವಳ್ಳಿಯ ತೋಟದ ಕುರಿತಾಗಿ ನನ್ನ ಮಾತುಗಳನ್ನು ಮುಂದುವರಿಸ್ತೇನೆ. ಬಳಕುತ್ತಲಿ ಮಳ್ಳಿ ಜಂಗೆ ನೋಡುತ್ತಲಿ ಬಾರಿ ನೀ ಬಾರಿ ಈ ಹಳ್ಳಿಗೆಲ್ಲ ಚೆಲುವೆ ನೀನೆ ಹೋ ನೀರಿ ನೀ ಬಾರಿ ಚಿಗುರು ಮೀಸೆ ತೀಡುತ್ತಲಿ ಗುರುಕು ಮಾತನಾಡುತ್ತಲಿ ಬಾರ ನೀ ಬಾರ ಈ ಊರಿಗೆಲ್ಲ ಹುಳಿಯು ನೀನೆ ಓದೀರ ನೀ ಬಾ ಅಂಚಿನಲ್ಲಿ ಕಿರುನಗೆ ಬೀರಿ ನಿನ್ನ ಕೆಂದುಟಿಯ ಅಂಚಿನಲ್ಲಿ ಕಿರುನಗೆ ಬೀರಿ ಬಾರೇ ಎನ್ನ ಸಿಂಗಾರಿ ನಾ ಬಂದಿವಿ ನೀ ತಂದಿವಿ ನೀರೆಟ್ಟಿ ತಟ್ಟಿ ಬಾಬಳಿ ಸಾರಿ ಬಳ್ಳಿ ಜಂಗೆ ಬಳಕುತ್ತಲಿ ಮಳ್ಳಿ ಜಂಗೆ ನೋಡುತ್ತಲಿ ಬಾರೇ ನೀ ಬಾರೇ ಈ ಊರಿಗೆಲ್ಲ ಹುಳಿಯು ನೀನೆ ಮಲ್ಲಿಗೆಯೇ ಸೊಬಗಿನ ತಂಪಿಗೆಯೇ ನೀನೇ ನನ್ನ ಕಾಣವು ಜಾಣೆ ಮನಸೋತೆ ನಾಯ ನಾಣೆ ನಿನ್ನ ಮೆಚ್ಚಿ ಬಂದೆ ನಾನೆ ಮನಸೋತೆ ನಾಯ ನಾಣೆ ನಿನ್ನ ಮೆಚ್ಚಿ ಬಂದೆ ನಾನೆ ಎಂದೆಂದು ಆನಂದ ನಮಗೆಂದೆ ಕಾದಿದೆ ಬಳ್ಳಿ ಜಂಗೆ ಬಳಕುತ್ತಲಿ ಬಳ್ಳಿ ಜಂಗೆ ನೋಡುತ್ತಲಿ ಈ ಹಳ್ಳಿಗೆಲ್ಲ ಕೆಲುವೆ ನೀನೆ ಹೋಗಿ ನೀ ಬಾರಿ ಗುರುಕು ಮಾತನಾಡುತ್ತಲಿ ಬಾರ ನೀ ಬಾರ ಈ ಊರಿಗೆಲ್ಲ ಹುಳಿ ನೀನೆ ಹೋಗಿ. ಕೇಳುಗರೆ, ಪ್ರತಿಯೊಂದು ಭಾಷೆಯಲ್ಲೂ ಕೆಲವೊಂದು ವಿಶಿಷ್ಟವಾದ ಕೃತಿಗಳಿರ್ತವೆ. ಆ ಕೃತಿಗಳೇನಿವೆಯಲ್ಲ, ಅವು ಒಂದು ಕಾಲಮಿತಿಯಲ್ಲಿ ಯಾವುದೇ ಒಂದು ಕಥೆಯನ್ನು ಹೇಳಿದರೂ ಕೂಡ ಆ ಕತೆ ಅಂಥ ಚೌಕಟ್ಟನ್ನು ಸೀಳಿ ಮುಂದುವರಿತದೆ. ಕಥೆ ಎಂಬುದು ಸಾಹಿತ್ಯ ಕೃತಿ ಆದರೆ ಪುಟಗಳ ಮಿತಿಯಲ್ಲಿ, ಮತ್ತು ಸಿನಿಮಾ ಆದರೆ ತೆರೆಯ ಮೇಲೆ ಒಂದು ಕಾಲಾವಧಿಯಲ್ಲಿ ಮುಗಿದರೂ ಕೂಡ ಓದುಗನ ಅಥವಾ ಪ್ರೇಕ್ಷಕನ ಮನಸ್ಸಿನಲ್ಲಿ ಮುಂದುವರಿತದೆ. ಬೆಳೆಯುತ್ತಾ ಬೆಳೆಯುತ್ತಾ ಟಿಸಿಲುಡಿತದೆ. ಕಾಲ ಸರಿದ ಹಾಗೆ ಹೊಸ ಅರ್ಥ ಮತ್ತು ಸಾಧ್ಯತೆಗಳನ್ನು ವಿಸ್ತರಿಸ್ತಾ ಸಾಕ್ತದೆ. ಅಂಥ ಭಾವವೊಂದನ್ನು ವಿಸ್ತರಿಸುವ ಅಪರೂಪದ ಸಾಲಿಗೆ ಸೇರುವ ಚಿತ್ರಗಳಲ್ಲಿ ನಮ್ಮ ಚಂದವಳ್ಳಿಯ ತೋಟವು ಕೂಡ ಒಂದು. ಇವತ್ತಿಗೂ ಕೂಡ ಅದೊಂದು ಸುಂದರವಾದ ಕಲಾಕೃತಿ, ನಿರಂತರವಾಗಿ ಕನ್ನಡ ಪ್ರೇಕ್ಷಕರೊಂದವನ್ನು ಕಾಡ್ತಾ ಬಂದಿರುವಂಥ ಸಿನಿಮಾ ಅದು.
ಜೊತೆಗೆ ಸಾಹಿತ್ಯದ ಕೃತಿಯೊಂದನ್ನು ಆಧರಿಸಿದ ಈ ಸಿನಿಮಾ ಕೃತಿನಿಷ್ಠ ಸಿನಿಮಾಗಳಿಗೊಂದು ಮಾದರಿ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಶ್ರೋತೃಗಳೇ. ನೋಡಿ, ಈ ಚಂದವಳಿಯ ತೋಟ ಮೇಲ್ನೋಟಕ್ಕೆ ಉಪದೇಶವನ್ನು ನೀಡುವ ಒಂದು ಸಿನಿಮಾದಂತೆ ಕಾಣ್ತದೆ. ಸಂಸಾರದ ವಿಘಟನೆಯ ದುರಂತವನ್ನ ಭಾವನಾತ್ಮಕವಾಗಿ ಹಾಗೂ ನಾಟಕೀಯ ದೃಶ್ಯಗಳಿಂದ ಕಟ್ಟಿಕೊಡುವ ಪ್ರಯತ್ನದ ಹಾಗೆ ನಮಗೆ ಗೋಚರಿಸ್ತದೆ. ಗ್ರಾಮ ಬದುಕಿನ ಉದಾತ್ತ ಆದರ್ಶಗಳನ್ನ ವೈಭವೀಕರಿಸುವ ನೀತಿ ಬೋಧನೆಯ ಉದ್ದೇಶದ ಕಥಾನಕವೆಂಬಂತೆ ಈ ಸಿನಿಮಾ ರೂಪುಗೊಂಡಿದೆ. ಹಿಂದಿಯಲ್ಲಿ ವಿ ಶಾಂತಾರಾಮ್ ಅವರ ಹಾಗೆ ಭಾರತೀಯ ಪರಂಪರೆ ಮತ್ತು ಮೌಲ್ಯಗಳನ್ನು ಉನ್ನತೀಕರಿಸುವ ನಿಟ್ಟಿನಲ್ಲಿ ಈ ಸಿನಿಮಾ ಸಾಗುವಂತೆ ನಮಗೆ ಭಾಸವಾಗ್ತದೆ. ಇವೆಲ್ಲ ನಿಜವೇ ಆಗಿದ್ರೂ ಕೂಡ ಚಿತ್ರದ ನಿರೂಪಣೆ ಮತ್ತು ಚಿತ್ರಕತೆ ಸಿನಿಮಾ ಭಾಷೆಯ ಸಾಧ್ಯತೆಗಳನ್ನು ದೃಢಿಸಿಕೊಂಡು ಮೇಲುನೋಟದ ಬಿಂಬವನ್ನು ಮೀರಿ ತನ್ನ ಮಿತಿಯಲ್ಲೇ ಮಿತಿಯನ್ನು ಮೀರಿದ ಕಲಾಕೃತಿಯಾಗಿರುವ ಪಾವಾಡವನ್ನು ನಿರ್ಲಕ್ಷಿಸಲು ನಮಗೆ ಸಾಧ್ಯವೇ ಇಲ್ಲ. ಅದಕ್ಕೆ ಇವತ್ತಿಗೂ ಕೂಡ ಅಷ್ಟೇ ಸುಂದರ ಆ ಚಂದವಳ್ಳಿಯ ತೋಟ. ಶ್ರೋತೃಗಳೇ, ಪ್ರಧಾನವಾಗಿ ಇದು ಒಂದು ಊರು ಮತ್ತು ಸಂಸಾರ ಛಿದ್ರಗೊಳ್ಳುವ ಕಥೆಯಂತೆ ನಮಗೆ ಕಂಡರೂ, ಚಂದವಳ್ಳಿಯ ತೋಟವು ಸ್ವಾತಂತ್ರ್ಯ ಪೂರ್ವದಲ್ಲಿ ಮತ್ತು ನಂತರದ ಆಧುನಿಕತೆಯ ಮೌಲ್ಯಗಳು ಹಳ್ಳಿಗೆ ಪ್ರವೇಶವನ್ನು ಪಡೆದಾಗ ಅಲ್ಲಿ ಉಂಟಾದ ಪಲ್ಲಟ, ಸಂಘರ್ಷ ಮತ್ತು ಸ್ಥಿತ್ಯಂತರವನ್ನು ಹೇಳುವ ಕಥಾನಕವಾಗಿದೆ. ವಿವಿಧ ಸ್ತರಗಳ ಜನರು ಕಂಡುಕೊಂಡಿದ್ದ ನೆಮ್ಮದಿಯ ಬದುಕು, ಸರಳ ಜೀವನ ಮತ್ತು ಆಚರಣೆಗಳು ಆಧುನಿಕ ಜೀವನ ಕ್ರಮ ಮತ್ತು ಸಾಮಾಜಿಕ ನಿಯಮಗಳ ಆಡಳಿತ ವ್ಯವಸ್ಥೆಯ ಪ್ರವೇಶದೊಡನೆ ಬಂಧ ಸಡಿಲವಾಗುವ ಅಪರೂಪದ ನಿರೂಪಣೆಯಾಗಿದೆ. ಊರು ಮತ್ತು ಸಂಸಾರ ತಲುಪುವ ದುರಂತಗಳಿಗೆ ಮನುಷ್ಯರ ವರ್ತನೆಗಿಂತಲೂ ಆ ವರ್ತನೆಗೆ ಮೂಲವಾದ ಆಧುನಿಕ ಬದುಕಿನ ಹಾಗೂ ಹೊರಜಗತ್ತಿನ ವ್ಯಕ್ತಿಗಳ ಆಗಮನವೇ ಕಾರಣವಾಗ್ತದೆ. ಒಂದು ಪರಿಸರದೊಳಕ್ಕೆ ಪ್ರವೇಶವನ್ನು ಪಡೆಯುವ ಹೊಸ ಘಟಕಗಳು ಸೃಷ್ಟಿಸುವಂಥ ತಲ್ಲಣ ಮತ್ತು ದುರಂತಗಳನ್ನು ವಿವರಣಾತ್ಮಕವಾಗಿ ಕಟ್ಟಿಕೊಡುವುದೇ ಚಂದವಳ್ಳಿಯ ತೋಟ ಚಿತ್ರದ ವಿಶೇಷತೆ. ಶ್ರೋತೃಗಳೇ, ನಾನೀಗ ಈ ಸಿನಿಮಾದ ಕುರಿತಾಗಿ ನನ್ನ ಮಾತುಗಳನ್ನು ಮುಂದುವರಿಸೋದಕ್ಕಿಂತ ಮುಂಚೆ ತರಾಸು ಅವರು ಸಾಹಿತ್ಯ ನೀಡಿದ ಚಂದವಳ್ಳಿಯ ತೋಟದ ಈ ಹಾಡನ್ನು ಎಸ್ ಜಾನಕಿಯವರ ಸ್ವರದಲ್ಲಿ ಕೇಳಿದ ನಂತರ ನಾ ಈ ಸಿನಿಮಾದ ಕಥೆಯನ್ನ ಮತ್ತೆ ಮುಂದುವರಿಸ್ತೇನೆ. ಗಾಯನ ವೇಣುಗಾನದೆ
ಕೇಳುಗ್ರೆ, ಈ ಚಂದವಳ್ಳಿಯ ತೋಟ ಒಂದು ಊರು ಹಾಗೂ ಒಂದು ಸಂಸಾರದ ಕತೆ ಅಂತ ನಾನಾಗ್ಲೇ ಹೇಳಿದೆ. ಊರಿನ ಸಾಮರಸ್ಯ ಮತ್ತು ಸಂಸಾರದ ಏಕತೆಯನ್ನ ಕಾಪಾಡುವುದು ಶಿವನಂಜೇಗೌಡ ಅನ್ನುವಂತ ಹಿರಿಯನೊಬ್ಬ ನಂಬಿರುವಂಥ ಮೌಲ್ಯ. ಬೆಳೆದದ್ದನ್ನ ಹಂಚುವಂಥ ಧಾರಾಳಿ ಇವ. ಮಳೆ ಬಾರದೇ ಇದ್ರೆ ತನ್ನ ಹೊಟ್ಟೆಯ ಉರಿಯನ್ನ ದೇವರ ಹೊಟ್ಟೆಗೆ ಕಾರದ ಪುಡಿ ಬಳಿದು ವರ್ಗಾಯಿಸುವಂಥ ಉಗ್ರ ಕೋಪಿಷ್ಠ ಈ ಶಿವನಂಜೇಗೌಡ. ಮಳೆ ಬಂದಾಗ ಮನ್ನಿಸು ದೇವರೇ, ನನ್ನನ್ನು ಮನ್ನಿಸು ಅಂತ ಅಡ್ಡ ಬೀಳುವಷ್ಟು ಮೃದು ಹೃದಯಿಯೂ ಕೂಡ ಈ ಶಿವನಂಜೇಗೌಡ. ಹಿರಿಯರು ಕಟ್ಟಿದ ಊರು ನರಕವಾದರೂ ಸ್ವರ್ಗ ಅಂತ ಬದುಕುವ ಜನರಿರುವ ಊರಿಗೆ ಅಮಲ್ದಾರನ ಆಗಮನವಾಗ್ತದೆ. ತಾಲೂಕಿನ ಧಣಿಯು ಹೊರಜಗತ್ತಿನ ಮತ್ತು ಆಧುನಿಕ ಕಾನೂನು ಆಡಳಿತ ವ್ಯವಸ್ಥೆ ಮತ್ತು ಹೊಸ ಬದುಕಿನ ಪ್ರತಿನಿಧಿ. ಒಂದು ತೆಂಗಿನ ತೋಟವೂ ಇಲ್ಲದ ಹಾಳು ಕೊಂಪೆಯನ್ನ ಹಳಿಯುವ ತಹಸೀಲ್ದಾರನ ಆಧುನಿಕ ಮನೋಭಾವವೇ ಚಂದವಳ್ಳಿಯ ದುರಂತಕ್ಕೆ ಬೀಜ ನೆಡ್ತದೆ. ಅಮಲ್ದಾರನ ಮಾತಿನಿಂದ ಶಿವನಂಜಪ್ಪ ಅಂಟಿಸಿಕೊಂಡ ತೋಟ ಮಾಡುವ ಹುಚ್ಚು ಅದು ಬೆಳೆದಂತೆಲ್ಲ ಅವನ ಮನೆಯ ಸುತ್ತ ದುರಂತದ ಬಲೆ ಹೆಣೆಯುತ್ತದೆ. ದೇವರ ಪೂಜೆ ಮಾಡೋದಕ್ಕಂತಲೇ ನೇಮಕಗೊಂಡ ಶಿರಾಳ ಸುಬ್ಬಾ ಭಟ್ಟನ ಸಂಸಾರದ ಆಗಮನದೊಂದಿಗೆ ಊರಿಗೆ ಹೊರಗಿನ ಪ್ರಪಂಚದ ಎರಡನೆಯ ಘಟಕದ ಪ್ರವೇಶವಾಗ್ತದೆ. ಶನಿ ಸಂತಾನದ ಪ್ರತಿನಿಧಿಯಂತಿರುವ ಸುಬ್ಬಾ ಭಟ್ಟ ದಂಪತಿಗಳು ಬೇರೆ ಊರಿನಿಂದ ಬಂದವರು. ಊರ ಹೊರಗಿನವರಾಗಿ ಬದುಕದೆ ಊರ ಒಳಗಿನವರಾಗಿ ಬದುಕಬೇಕು ಅನ್ನುವಂಥ ಗೌಡನ ಆಶಯವನ್ನ ಲೆಕ್ಕಿಸದೆ ಕೂತ ನೆಲವನ್ನೇ ಕೊರೆಯುವ ಕೀಟಗಳಾಗಿ ಊರಿನ ವಿಘಟನೆಯಲ್ಲಿ ಪ್ರಮುಖವಾದಂಥ ಪಾತ್ರವನ್ನು ವಹಿಸ್ತಾರೆ. ಹೊರಜಗತ್ತಿನ ಸಸ್ಯವೊಂದು ಅಪರಿಚಿತ ನಾಡಿನಲ್ಲಿ ಸಮೃದ್ಧಿಯಾಗಿ ಬೆಳೆದು ಸ್ಥಳೀಯ ಸಸ್ಯಗಳನ್ನೇ ಮೆಟ್ಟಿ ನಿಲ್ಲುವಂಥ ಪಾರ್ಥೇನಿಯಂನ ಪ್ರಕ್ರಿಯೆಗೆ ಸುಬ್ಬಾ ಭಟ್ಟ ಪ್ರತಿನಿಧಿಯಾಗ್ತಾನೆ. ಎರಡು ಬಾಹ್ಯ ಘಟಕಗಳ ಅಂದ್ರೆ ಒಂದು ಕೃಷಿ ಪಲ್ಲಟದ ಆಧುನಿಕತೆ, ಮತ್ತೊಂದು ಹೊರಜಗತ್ತಿನ ವ್ಯಕ್ತಿಗಳ ಆಗಮನದೊಡನೆ ಊರು ಮತ್ತು ಶಿವನಂಜೇಗೌಡನ ಸಂಸಾರದಲ್ಲಿ ಬಿರುಕು ಕಾಣಿಸಿಕೊಳ್ತದೆ. ಮೌಖಿಕ ವಿಶ್ವಾಸದ ಪರಂಪರೆಯ ಮೌಲ್ಯಗಳಲ್ಲಿ ಕಟ್ಟಿಕೊಂಡ ಬದುಕು ಆಧುನಿಕ ಕಾನೂನುಗಳ ಮುಂದೆ ಅರ್ಥಹೀನವಾಗ್ತದೆ. ಊರು ಮತ್ತು ಸಂಸಾರದ ಸಾಮರಸ್ಯಕ್ಕೆ ಬದುಕಿನುದ್ದಕ್ಕೂ ಹೆಣಗಾಡಿದ ಊರಗೌಡನ ಮುಂದೆಯೇ ಊರು ಒಡೆಯುತ್ತದೆ, ಸಂಸಾರ ಇಬ್ಭಾಗವಾಗ್ತದೆ. ನಿಸ್ವಾರ್ಥಿಯಾದ ತಂದೆಯ ಮಕ್ಕಳೇ ಸ್ವಾರ್ಥಿಗಳಾಗಿ ಶತ್ರುಗಳಾಗ್ತಾರೆ. ಕೊಲೆ, ಸುಲಿಗೆ, ಬೆಂಕಿ, ಮೋಸ, ಕುತಂತ್ರ, ವಿಷಪ್ರಾಶನದಂಥ ಅಮಾನವೀಯ ಘಟನೆಗಳ ಸರಣಿಯೇ ನಡೆದು ಹೋಗ್ತದೆ. ಸಮಾಜದ ನ್ಯಾಯ ಮತ್ತು ಶಾಂತಿಯ ಸಂರಕ್ಷಣೆ ಹೊತ್ತ ಆಡಳಿತ ವ್ಯವಸ್ಥೆಗೆ ಮನುಷ್ಯ ಸಂಬಂಧಗಳಿಗಿಂತ ಲಿಖಿತ ಕಾನೂನು ಗೊಡ್ಡು ನಿಯಮಗಳೇ ಮುಖ್ಯವಾಗ್ತವೆ. ಈ ಆಧುನಿಕ ಬದುಕಿನ ನಿಯಮಗಳಲ್ಲಿ ಚಂದವಳ್ಳಿಯ ಬದುಕು ಮೂರಾ ಬಟ್ಟೆಯಾಗ್ತದೆ. ಬಾಳಿನುದ್ದಕ್ಕೂ ನಂಬಿಕೊಂಡು ಬಂದಿದ್ದ ಶಿವನಂಜೇಗೌಡನ ಮೌಲ್ಯಗಳು ಆಧುನಿಕತೆಯ ಭಿತ್ತಿಯಲ್ಲಿ ಕ್ರೂರ ವ್ಯಂಗ್ಯಗಳಾಗಿ ನಮ್ಮನ್ನ ಅಣಕಿಸ್ತವೆ. ಶ್ರೋತೃಗಳೇ, ಕೇಳುಗ್ರೆ, ನಾನು ಸಂಜೀವ್ ಹಲ್ವಾಯಿ. ಇವತ್ತಿನ ನಮ್ಮ ಮಹಾನಗರ ಸಿನಿಮಾ ಕಾರ್ಯಕ್ರಮದಲ್ಲಿ ತರಾಸು ಅವರ ಕಾದಂಬರಿ ಚಂದವಳ್ಳಿ ತೋಟವನ್ನು ಆಧರಿಸಿ 1964 ತೆರೆ ಕಂಡ ಚಂದವಳ್ಳಿ ತೋಟ ಸಿನಿಮಾದ ಕುರಿತಾಗಿ ಮಾತನಾಡ್ತಾ ಇದ್ದೇನೆ. ನನ್ನ ಮಾತುಗಳನ್ನು ಮುಂದುವರಿಸೋದಕ್ಕಿಂತ ಮುಂಚೆ ತರಾಸು ಅವರು ರಚಿಸಿ ಪಿ ನಾಗೇಶ್ವರ ರಾವ್ ಅವರು ಧ್ವನಿ ನೀಡಿದ ಓ ನನ್ನ ಬಾಂಧವರೇ ಅನ್ನುವಂಥ ಹಾಡನ್ನು ಕೇಳಿ ಮತ್ತೆ ವಾಪಸ್ ಬರೋಣ. ಕನ್ನಡ ಕುಲಪುತ್ರರೇ, ಕಣ್ತೆರೆದು ನೋಡಿರೋ ಈ ಬಾಳ ಕಥೆಯ ಒಂದು ಮನೆಯದಲ್ಲ, ಒಂದು ಊರಿನದಲ್ಲ, ಭಾರತಾಂಬೆಯ ಕರೆದ ಕಣ್ಣೀರ ಹೊಳೆಯ. ಸತ್ಯದ ನುಡಿಯ ಲಾಲಿಸಿರೋ ಪಾಲಿಸಿರೋ,
ಸತ್ಯದ ನುಡಿಯ ಲಾಲಿಸಿರೋ ಪಾಲಿಸಿರೋ. ಸೋದರ ದೇಶ ಹೆಣ್ಣಿನ ರೋಷ ಆದಿತು ದೇಶಕ್ಕೆ ಯಮ ಪಾಠ. ಸತ್ಯದ ನುಡಿಯ ಲಾಲಿಸಿರೋ ಪಾಲಿಸಿರೋ. ಮಾನವನಾಗದೆ ಮಾನವನಾಗು, ಕಾಣದ ದೈವಕ್ಕೆ ತಲೆ ಬಾಗು. ದಾನವನಾಗದೆ ಮಾನವನಾಗು, ಕಾಣದ ದೈವಕ್ಕೆ ತಲೆ ಬಾಗು. ಸಕಲಪು ಸುಂದರ ಶಾಂತಿಯ ಸೊಬಗು, ಪ್ರೇಮಕ್ಕೆ ನೀನೇ ಶರಣಾಗು. ಸತ್ಯದ ನುಡಿಯ ಲಾಲಿಸಿರೋ ಪಾಲಿಸಿರೋ. ಸುಖದಲ್ಲಿ ಬಾಳಿರು ಸ್ವಾರ್ಥವ ಮರೆತು, ಸೋದರ ಭಾವದ ನೀ ಬೆರೆತು. ನಶ್ವರ ಜೀವನ ನೀನಿದ ತಿಳಿಯೋ, ಶಾಶ್ವತ ಒಂದೇ ಮಾನವತೆ. ಸತ್ಯದ ನುಡಿಯ ಲಾಲಿಸಿರೋ ಪಾಲಿಸಿರೋ. ಓ ನನ್ನ ಬಾಂಧವರೇ, ಕನ್ನಡ ಕುಲಪುತ್ರರೇ, ಶ್ರೋತೃಗಳೇ, ಸಾಕಷ್ಟು ನಾಟಕೀಯ ದೃಶ್ಯಗಳಿಗೆ ಅತಿರೇಕದ ಅಭಿನಯಕ್ಕೆ ಅವಕಾಶವಿರುವಂಥ ಚಂದವಳ್ಳಿಯ ತೋಟ ಏನಿದೆಯಲ್ಲ, ಇದು ಸುಂದರವಾಗಿರುವುದೇ ಅದರ ಸಂಯಮಪೂರ್ಣ ನಿರೂಪಣೆಯಲ್ಲಿ. ಓ ನನ್ನ ಬಾಂಧವರೇ ಅನ್ನುವಂಥ ದುರಂತ ಗೀತೆಯ ಆಲಾಪದೊಡನೆ ಸಿನಿಮಾ ಶುರುವಾದರೂ ಕೂಡ ಚಿತ್ರ ಪಡೆದುಕೊಳ್ಳುವಂಥ ತಣ್ಣನೆಯ ಗತಿ ಏನಿದೆಯಲ್ಲ, ಇದು ವಿಶಿಷ್ಟವಾದದ್ದು. ಶಿವನಂಜಯಗೌಡನ ಪಾತ್ರದಲ್ಲಿ ನಟ ಉದಯ್ ಕುಮಾರ್ ವಿಜೃಂಭಿಸಿದ ಹಾಗೆ ಕಂಡರೂ ಕೂಡ ಸಂಯಮವಾದ ಅಭಿನಯ ಅಂತಲೇ ನಾವು ಹೇಳಬೇಕು. ಇನ್ನು ನರಹರಪ್ಪನ ಪಾತ್ರದಲ್ಲಿ ಬಿ ರಾಘವೇಂದ್ರ ರಾವ್, ಪುಟ್ಟತಾಯಿಯ ಪಾತ್ರದಲ್ಲಿ ಬಿ ಜಯಶ್ರೀ ಮತ್ತು ಪಾರ್ವತಕ್ಕನ ಪಾತ್ರದಲ್ಲಿ ಶಾಂತಮ್ಮ ಅವರು ಪಾತ್ರಗಳಲ್ಲೇ ಲೀನವಾಗಿ ಹೋಗಿದ್ದಾರೆ. ನಮ್ಮ ಬಯಲು ಸೀಮೆಯ ಹಿರಿಯ ಹೆಣ್ಣು ಜೀವಗಳ ಜೀವಂತಿಕೆ, ವಾತ್ಸಲ್ಯ, ಮಡುಗಟ್ಟಿದ ಪ್ರೀತಿ ನಾವು ಅವರಲ್ಲಿ ಕಾಣಬಹುದು. ಸುಪಾ ಭಟ್ಟನ ಪಾತ್ರದ ಅಶ್ವಥ್ ನಾರಾಯಣರವರಿಗೆ ಅಂಥದ್ದೊಂದು ಮಹತ್ವದ ಪಾತ್ರ ಅವರ ಬದುಕಿನಲ್ಲಿ ಮತ್ತೆ ಯಾವತ್ತೂ ಸಿಗಲಿಲ್ಲ. ಕುತಂತ್ರವೇ ಮೈವೆತ್ತಂತ ಆ ಪಾತ್ರದ ಅಭಿನಯ ಕನ್ನಡ ಚಿತ್ರರಂಗದಲ್ಲೇ ಒಂದು ಮೈಲಿಗಲ್ಲು ಅಂತ ನಾವು ಹೇಳಬಹುದು. ಶ್ರೋತೃಗಳ, ಈ ಚಿತ್ರ ಚಂದವಳ್ಳಿಯ ತೋಟ ಅನ್ನುವಂಥ ಟೈಟಲನ್ನು ಪಡೆದಿದ್ರು ಕೂಡ ಬಹುತೇಕ ಈ ಸಿನಿಮಾದ ಶೂಟಿಂಗ್ ಒಳಾಂಗಣದಲ್ಲೇ ನಡೆದಿರುವಂತೆ ಕಾಣ್ತದೆ. ಕುಸಿದು ಬಿದ್ದ ಪಾಳುಮನೆಯ ಪ್ಯಾನಿಂಗ್ ಶಾಟ್ನಿಂದಲೇ ಭರ್ಜರಿ ಆರಂಭವನ್ನ ಪಡೆಯುವ ಚಿತ್ರ ಮುಂದಿನ ದುರಂತವನ್ನ ಪ್ರೇಕ್ಷಕರಿಗೆ ಸೂಚ್ಯವಾಗಿಯೇ ಹೇಳ್ತದೆ. ಮುರಿದ ಕಂಬ, ಶಿಥಿಲವಾದಂಥ ತೊಲೆ, ಉರುಳಿ ಬಿದ್ದ ಗೋಡೆಗಳು ತಮ್ಮ ಒಡಲಲ್ಲಿ ದೊಡ್ಡ ಕಥೆಯೊಂದನ್ನು ಅಡಗಿಸಿಟ್ಟುಕೊಂಡಂತೆ ಕಾಣ್ತದೆ. ಜೊತೆಗೆ ಸಿನಿಮಾದಲ್ಲಿ ಸಾಕಷ್ಟು ಬಳಕೆಯಾಗಿ ಈಗ ಹಳಸಿ ಹೋಗಿರುವ ಫ್ಲ್ಯಾಶ್ ಬ್ಯಾಕ್ ತಂತ್ರ ಮೊದಲ ಬಾರಿಗೆ ಪರಿಣಾಮಕಾರಿಯಾಗಿ ಬಳಕೆಯಾದದ್ದು ಈ ಸಿನಿಮಾದಿಂದಲೇ ಅಂತ ನಾವು ಹೇಳಬಹುದು. ಕೇಳುಗರೆ, ಇಡೀ ಸಿನಿಮಾದ ಕಥೆಯ ನಿರೂಪಣೆ ಏನಿದೆಯಲ್ಲ, ಈ ನಿರೂಪಣೆನೇ ಪೂರ್ತಿ ಫ್ಲ್ಯಾಶ್ ಬ್ಯಾಕ್ ಮೇಲೆ ನಿಂತಿದೆ. ಪಾತ್ರಗಳು ಅಂದರೆ ಈ ಸಿನಿಮಾದ ಪಾತ್ರಗಳು ಕೇವಲ ಮಾತುಗಳನ್ನೆಸೆಯುವ ಬೊಂಬೆಯಾಗುವ ಬದಲು ಗ್ರಾಮ ಪರಿಸರವನ್ನ ಕಟ್ಟಿಕೊಡುವ ಕ್ರಿಯೆಯಲ್ಲಿ ಪಾಲ್ಗೊಳ್ಳುವುದು ಈ ಚಿತ್ರದ ಮತ್ತೊಂದು ವಿಶೇಷತೆ. ಈ ಎಲ್ಲ ಕ್ರಿಯೆಗಳು ಅಂದರೆ ಉಳುಮೆ, ನೀರು ಕಟ್ಟುವುದು, ಎತ್ತುಗಳಿಗೆ ಜೋಳದ ಕಡ್ಡಿಯನ್ನು ತಿನ್ನಿಸೋದು, ಧಾನ್ಯ ಕೇರೋದು, ಹೀಗೆ ನಾನಾ ಕ್ರಿಯೆಗಳು ಚಿತ್ರದ ಕ್ರಿಯಾಭಾಗವೇ ಆಗಿ ಹೋಗ್ಬಿಡ್ತವೆ. ಇನ್ನು ಪಾತ್ರಗಳಿಗೆ ಬಳಸಿರುವಂಥ ಉಡುಪು, ಪ್ರಸಾದನ, ಆಚಾರ, ಆಚರಣೆ ಎಲ್ಲವೂ ಕೂಡ ಕನ್ನಡ ಸಂಸ್ಕೃತಿಯ ಭಾಗದ ಹಾಗೆ ನಮಗೆ ಗೋಚರಿಸ್ತವೆ.
ಟಿ ಜಿ ಲಿಂಗಪ್ಪನವರ ಸುಮಧುರವಾದಂಥ ಸಂಗೀತ, ಆರ್ ಎನ್ ಜಯಗೋಪಾಲ್ ಅವರ ಗೀತೆಗಳು ಈ ಸಿನಿಮಾದ ಮತ್ತೊಂದು ವಿಶೇಷತೆ. ಶ್ರೋತೃಗಳೇ, ನಾನಿವತ್ತು ಶುಕ್ರವಾರದ ನಮ್ಮ ಈ ಸಿನಿಮಾ ವಿಶೇಷ ಮಹಾನಗರ ಸಿನಿಮಾ ಕಾರ್ಯಕ್ರಮದಲ್ಲಿ 1964 ತೆರೆ ಕಂಡ ರಾಜ್ಕುಮಾರ್ ಉದಯಕುಮಾರ್ ಅಭಿನಯಿಸಿದ ಚಂದವಳ್ಳಿಯ ತೋಟ ಸಿನಿಮಾದ ಕುರಿತಾಗಿ ಮಾತನಾಡ್ತಾ ಇದ್ದೇನೆ. ಎಲ್ಲಾರೀಶ್ವರಿಯವರ ಸ್ವರದಲ್ಲಿ ಚಂದವಳ್ಳಿಯ ತೋಟದ ಒಂದು ಸುಮಧುರವಾದ ಹಾಡನ್ನು ಕೇಳಿದ ನಂತರ ನಾನು ಈ ಸಿನಿಮಾದ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ತಮ್ಮೊಂದಿಗೆ ಹಂಚಿಕೊಳ್ತೇನೆ. ಶ್ರೋತೃಗಳೇ, ಈ ಸಿನಿಮಾವನ್ನ ರೂಪಿಸಿದಂಥ ಟಿ ವಿ ಸಿಂಗ್ ಠಾಕೂರ್ ಇವರು ಕನ್ನಡಿಗರೇ ಅಲ್ಲದ ಕನ್ನಡಿಗರು, ಶಂಕರ್ ಸಿಂಗ್ ರವರ ಬಂಧುಗಳು. ಬಹುಶಃ ಕನ್ನಡ ಚಿತ್ರರಂಗ 50ರ ದಶಕದಲ್ಲಿ ಕಂಡಂಥ ತಂತ್ರಜ್ಞರಲ್ಲಿ ದೀರ್ಘಕಾಲದವರೆಗೆ ಸಿನಿಮಾಗಳನ್ನ ನಿರ್ದೇಶಿಸಿದವರು ಈ ಟಿ ವಿ ಸಿಂಗ್ ಠಾಕೂರ್ ಅವರು. ದೊರೆಯ ಭಗವಾನ್, ಎ ಸಿ ನರಸಿಂಹಮೂರ್ತಿ ಅವರಂಥ ಅನೇಕ ನಿರ್ದೇಶಕರು ಟಿ ವಿ ಸಿಂಗ್ ಠಾಕೂರ್ ಅವರ ಗರಡಿಯಲ್ಲಿ ಪಳಗಿದಂಥವರು. ಸಿಂಗ್ ಠಾಕೂರ್ ಅವರು ಅನೇಕ ಉತ್ತಮ ಕನ್ನಡ ಸಿನಿಮಾಗಳನ್ನು ನಿರ್ದೇಶಿಸುವ ಜೊತೆಗೆ ಹೊಸ ಪ್ರಯೋಗಗಳನ್ನು ಕೂಡ ಮಾಡಿದರು. ರಾಜ್ಕುಮಾರ್ ಅವರು ನಾಯಕರಾಗಿದ್ದ ಎರಡನೇ ಸಿನಿಮಾ 1955 ತೆರೆ ಕಂಡ ಸೋದರಿಯಿಂದ ಶುರುವಾದ ಅವರ ಕನ್ನಡ ಚಿತ್ರಗಳ ನಿರ್ದೇಶನ ಕಾಯಕ ಏನಿದೆಯಲ್ಲ, 1974 ಬಿಡುಗಡೆಯಾದ ಭಾರತರತ್ನ ಸಿನಿಮಾದವರೆಗೆ ಮುಂದುವರಿತು. 50-60ರ ದಶಕದಲ್ಲಿ ಅತ್ಯಂತ ಯಶಸ್ವಿ ಚಿತ್ರಗಳನ್ನು ನೀಡಿದವರು ಈ ಸಿಂಗ್ ಠಾಕೂರ್. ಓಹಿಲೇಶ್ವರ, ಹರಿಭಕ್ತ, ಜಗಜ್ಯೋತಿ ಬಸವೇಶ್ವರ,
ಕಣ್ತೆರೆದು ನೋಡೋ ಮಂತ್ರಾಲಯ ಮಹಾತ್ಮೆ ಕಲಾವತಿ ಅಂಥ ಜಾನಪದ ಪೌರಾಣಿಕ ಸಾಮಾಜಿಕ ಮತ್ತು ಐತಿಹಾಸಿಕ ಚಿತ್ರಗಳನ್ನ ಲೀಲಾಜಾಲವಾಗಿ ನಿರ್ದೇಶಿಸಿದ ವ್ಯಕ್ತಿ ಟಿ ವಿ ಸಿಂಗ್ ಠಾಕೂರ್. ಇವರು ಅಂದ್ರೆ ಸಿಂಗ್ ಠಾಕೂರ್ ಅವರು ಕನ್ನಡದಲ್ಲಿ ಪ್ರಕಟಿತ ಕಾದಂಬರಿಗಳನ್ನ ತೆರೆಗೆ ಅಳವಡಿಸುವಂಥ ಬಹುಮುಖ್ಯವಾದಂಥ ಒಂದು ಪರಂಪರೆಯನ್ನ ಶುರು ಮಾಡಿದರು. ಇದನ್ನ ನಾನು ಕಳೆದ ವಾರವೇ ಹೇಳಿದ್ದೇನೆ. 1962 ಕೃಷ್ಣಮೂರ್ತಿ ಪುರಾಣಿಕರ ಧರ್ಮದೇವತೆ ಕಾದಂಬರಿಯನ್ನ ಕರುಣೆಯೇ ಕುಟುಂಬದ ಕಣ್ಣು ಚಿತ್ರವನ್ನಾಗಿಸಿದ್ರು. ಚಿತ್ರ ಯಶಸ್ವಿ ಆದರೂ ಕೂಡ ಬೇರೆ ನಿರ್ದೇಶಕರು ಆ ಸಾಹಸಕ್ಕೆ ಕೈ ಹಾಕಲಿಲ್ಲ. ಆಮೇಲೆ ಪುರಾಣಿಕರ ಕುಲವಧು ಕಾದಂಬರಿಯನ್ನ ತೆರೆಗೆ ಸಿಂಗ್ ಠಾಕೂರ್ ಅವರು ಅಳವಡಿಸಿದ್ರು. ಆದರೂ ಕೂಡ ಬೇರೆಯವರು ಕಾದಂಬರಿ ಪ್ರಾಕಾರದ ಕಡೆ ಗಮನವನ್ನ ಹರಿಸಲಿಲ್ಲ. ಮತ್ತೆ ಅವರೇ ಅಂದ್ರೆ ಸಿಂಗ್ ಠಾಕೂರ್ ಅವರೇ ಚಂದವಳ್ಳಿ ತೋಟವನ್ನ ನಿರ್ದೇಶಿಸಿ ಕನ್ನಡದ ಕಥಾ ಕಣಜದ ಭಂಡಾರವನ್ನ ಒಡೆದು ತೋರಿಸಿದ್ರು. ಆ ನಂತರ ಅದೊಂದು ಪರಂಪರೆಯಾಗಿ ಬೆಳೆದಿದ್ದು ಈಗ ಇತಿಹಾಸ. ಶ್ರೋತೃಗಳೇ, ಕುಟುಂಬದ ಎಲ್ಲರೂ ಕೂತು ನೋಡಬಹುದಾದಂತಹ ಸಿನಿಮಾಗಳನ್ನ ತೆಗೆಯುವಂತಹ ಹಂಬಲ ಇದ್ದವರು ಈ ಟಿ ವಿ ಸಿಂಗ್ ಠಾಕೂರ್. ಅದರಂತೆ ತಮ್ಮ 19 ಚಿತ್ರಗಳನ್ನ ಇವರು ರೂಪಿಸಿದ್ರು. ಪ್ರೇಕ್ಷಕನ ಹೃದಯವನ್ನ ತಟ್ಟುವಂತೆ ಕಥೆಯನ್ನ ಹೇಳುವ ಕಲೆ ಅವರಿಗೆ ಚೆನ್ನಾಗಿ ತಿಳಿದಿತ್ತು. ಕಥಾ ಚಿತ್ರಗಳಲ್ಲಿನ ಸ್ಪಷ್ಟವಾದ ಪಾತ್ರ ಚಿತ್ರಣಕ್ಕೆ ಅವರು ಒತ್ತನ್ನ ಕೊಡ್ತಾ ಇದ್ರು. ಇದಕ್ಕೆ ಅತ್ಯಂತ ಉತ್ತಮವಾದ ಉದಾಹರಣೆ ಅಂತಂದ್ರೇನೆ ನಮ್ಮ ಈ ಚಂದವಳ್ಳಿಯ ತೋಟ. ಕನ್ನಡ ಪ್ರೇಕ್ಷಕರನ್ನ ಈ ಸಿನಿಮಾ ಮತ್ತು ಉದಯ್ ಕುಮಾರ್ ಅವರ ಶಿವನಂಜೇಗೌಡನ ಪಾತ್ರ ಯಾವತ್ತಿಗೂ ಕಾಡ್ತಾ ಇರ್ತದೆ. ಯಾಕಂತಂದ್ರೆ ಆ ಕಥೆಯು ಒಂದು ಊರಿನದಲ್ಲ, ಒಂದು ಗೂಡಿನದಲ್ಲ, ಭಾರತಾಂಬೆಯು ಕರೆದ ಕಣ್ಣೀರ ಹೊಳೆಯದು, ಒಂದು ಸ್ಥಿತ್ಯಂತರ ಕಾಲದ ಗ್ರಾಮ ಭಾರತದ ಭಾಷ್ಯವೇ ಆಗಿರುವ ಚಂದವಳ್ಳಿಯ ತೋಟದ ಆಕರ್ಷಣೆಗೆ ಕಾಲ ಮಂಕಾಗಿಸದು ಅನ್ನುವಂಥ ಆಶಯ ನನ್ನದು, ಅಂದ್ರೆ ನಮ್ಮೆಲ್ಲ ಕನ್ನಡಿಗರದು. ಶ್ರೋತೃಗಳು, ಚಂದವಳ್ಳಿಯ ತೋಟ ಚಿತ್ರಕ್ಕೆ ಚಿತ್ರಕಥೆ ಮತ್ತು ಸಂಭಾಷಣೆಯನ್ನ ಸ್ವತಃ ಕಾದಂಬರಿಕಾರರಾದ ತರಾಸು ಅವರೇ ರಚಿಸಿದ್ರು. ಈ ಸಿನಿಮಾದ ಸತ್ಯದ ನುಡಿಯ ಲಾಲಿಸಿರೋ ಜೊತೆಗೆ ಚಕ್ರತೀರ್ಥದ ಹಗಲು ಹರಿಯಿತು ಇರುಳು ಕಳೆಯಿತು ಶೀರ್ಷಿಕೆ ಗೀತೆಗಳು ಸಹ ತರಾಸು ಅವರ ರಚನೆಗಳಾಗಿವೆ. ಕೇಳುಗರೆ, ತರಾಸು ಅವರ ಕಾದಂಬರಿ ಆಧಾರಿತ ಚಂದವಳ್ಳಿಯ ತೋಟ ಇವತ್ತಿಗೂ ಕೂಡ ಅಷ್ಟೇ ಸುಂದರ. ನಾನಿವತ್ತು ಸಂಜೀವ್ ಹಲ್ವಾಯಿ. ನಮ್ಮ ಕೇಲಿ ಧ್ವನಿಯ ಮಹಾನಗರ ಸಿನಿಮಾ ಕಾರ್ಯಕ್ರಮದಲ್ಲಿ 1964 ತೆರೆಕಂಡ ಕಾದಂಬರಿ ಆಧಾರಿತ ಸಿನಿಮಾ ಚಂದವಳ್ಳಿಯ ತೋಟದ ಕುರಿತಾಗಿ ಮಾತನಾಡಿದೆ. ನಾನು ಮತ್ತೆ ಬರೋ ಶುಕ್ರವಾರ ಅಂತಂದ್ರೆ ನಮ್ಮ ಈ ಮಹಾನಗರ ಸಿನಿಮಾ ಕಾರ್ಯಕ್ರಮದ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕಾದಂಬರಿ ಆಧಾರಿತ ಕನ್ನಡ ಸಿನಿಮಾದ ಬಗ್ಗೆ ಮಾತನಾಡ್ತೇನೆ. ನೀವು ಮಾತ್ರ ಹೀಗೇನೆ ನಿರಂತರವಾಗಿ ಕೇಳ್ತಾ ಇರಿ ನಿಮ್ಮ ಅಚ್ಚುಮೆಚ್ಚಿನ ಹುಬ್ಬಳ್ಳಿಯ ಸಮುದಾಯ ಬಾನುಲಿ ಕೇಂದ್ರ ಕೆಎಲ್ಇ ಧ್ವನಿಯನ್ನ ವಿವಿ ಬಿ ಎಫ್ ಎಂ 90.4 MHz ತರಂಗಾಂತರಗಳ ಮೇಲೆ. ನಮಸ್ಕಾರ.